बैक उत्तर भारत सनसिनोंदिगे कारवारदिंद तेरळिद्द साहसी युवकर तंडवोंदु हिमाचल प्रदेश बळी संभविसिद प्रवाहदिंद कूदलडे अंतरदिंद पारागिदे। प्रयाणदुद्दक्कू हलवु अडेतडेगळन्नु एदुरिसि इदीग सुरक्षितवागि मरळिरुव युवकर तंड तमगाद भयानक अनुभव बिच्चिट्टिद्दु ई कुरितु ओंदु स्पेशल रिपोर्ट इल्लिदे नोडि। ಹೌದು, ಬೈಕ್ ಕ್ರೇಜ್ ಇರುವ ಬಹುತೇಕರಿಗೆ ದೂರದ ಊರುಗಳಿಗೆ ಪ್ರವಾಸ ಕೈಗೊಳ್ಳುವ ಹಂಬಲ ಕೂಡ ಇರುತ್ತದೆ। ಅದರಲ್ಲಿಯೂ ಲಡಾಕ್ ನಂತಹ ಸಾಹಸಿ ಪ್ರದೇಶಗಳಿಗೆ ತೆರಳಲು ಅದೆಷ್ಟೋ ಜನ ಎದುರು ನೋಡುತ್ತಿರುತ್ತಾರೆ। ಇಂತಹದ್ದೇ ಕನಸಿನೊಂದಿಗೆ ಉತ್ತರ ಕನ್ನಡ ಜಿಲ್ಲೆಯಿಂದ ಉತ್ತರ ಭಾರತದ ಪ್ರವಾಸಕ್ಕೆ ಕೈಗೊಂಡಿದ್ದ ಐವರು ಯುವಕರು ಹಿಮಾಚಲ ಪ್ರದೇಶದಲ್ಲಿ ಎದುರಾದ ಪ್ರವಾಹದಿಂದ ಅದೃಷ್ಟವಶಾತ್ ಪಾರಾಗಿ ತವರಿಗೆ ಮರಳಿದ್ದಾರೆ। ಕಾರವಾರದ ಪ್ರಕಾಶ್ ನಾಯಕ್, ದರ್ಶನ್ ಬುಜಲೆ, ವೃಷಭ್ ಕಾಮತ್, ಅಲಿಸಾಬ್ ಕುಕ್ಕಳ್ಳಿ ಹಾಗೂ ಕುಮಟಾದ ಅಲ್ಮಾಬ್ರುಕ್ ಗಣಿ ಸೇರಿದಂತೆ ಒಟ್ಟು 5 ಜನ ಮೂರು ರಾಯಲ್ ಎನ್ಫೀಲ್ಡ್ ನಲ್ಲಿ ಜೂನ್ 7 ರಂದು ಉತ್ತರ ಭಾರತದ ಕಡೆ ಪ್ರಯಾಣ ಬೆಳೆಸಿದ್ದರು। ಆದರೆ ಇದೇ ಸಮಯಕ್ಕೆ ಉತ್ತರ ಭಾರತದಲ್ಲಿ ಭಾರಿ ಮಳೆಗೆ ಪ್ರವಾಹ ಸೃಷ್ಟಿಯಾಗಿತ್ತು। ಹಿಮಾಚಲ ಪ್ರದೇಶದ ಕೂಲು ಸಮೀಪದ ಕಸೋಲ್ ಎಂಬಲ್ಲಿ ರಾತ್ರಿ ತಂಗಿದ್ದ ಐವರು ಬೆಳಗ್ಗೆ ಬೇಗನೆ ಎದ್ದು ಮಳೆಯಲ್ಲಿ ಮುಂದಿನ ಪ್ರಯಾಣ ನಡೆಸಿದ್ದರು। ಆದರೆ ಬಳಿಕ ಬಂದ ಸುದ್ದಿ ನೋಡಿ ತಂಡದ ಸದಸ್ಯರ ಎದೆ ಜಲ್ ಎನ್ನುವಂತಾಗಿತ್ತು। ಬೈಟ್ ಸೋ ನಾವು ನಮ್ಮದು ಕಾರ್ವಾರ್ ಟು ಲಡಾಕ್ ರೈಡ್ ಅನ್ನ ಮೊನ್ನೆ ಜೂನ್ ಜುಲೈ 12 ಗೆ ಮುಗಿಸಿದೀವಿ। ನಾವಿಲ್ಲಿಂದ 16th ಜೂನ್ ಇಲ್ಲಿಂದ ಹೊರಟಿದ್ವಿ ಲಡಾಖ್ಗೆ। ನಮ್ಮ ಜೊತೆ ನಂದು ಮತ್ತು ನನಗೆ ಹಿಡಿದು ಮತ್ತೆ 4 ಫ್ರೆಂಡ್ಸ್ ಬಂದಿದ್ದರು ನನ್ನ ಜೊತೆ। ಹಾಗೆ ನಾವು ಇಲ್ಲಿಂದ ಹೊರಟು ನಾವು ಡಿಸೈಡ್ ಮಾಡಿದ ಪ್ರಕಾರ ನಾವು ಆ ರೈಡನ್ನು 20 ಡೇಸಲ್ಲಿ ಮುಗಿಸ್ಬೇಕಾಗಿತ್ತು ಟೋಟಲ್ ರೈಡನ್ನು। ನಾವು ಡಿಸೈಡ್ ಮಾಡಿದ್ದು ಇಲ್ಲಿಂದ ಲಡಾಖಿಗೆ ರೈಡ್ ಮಾಡಿ ಹೋಗಿ ಮತ್ತು ಲಡಾಖಿಂದ ರೈಡ್ ಮಾಡಿಕೊಂಡೇ ಕಾರ್ವಾರ್ ಬರಬೇಕು ಅಂತ। ಆ ಪ್ರಕಾರ ನಾವು ಕರೆಕ್ಟಾಗಿ ಒಂದು ಶೆಡ್ಯೂಲನ್ನು ಸೆಟ್ ಮಾಡಿಕೊಂಡು ಹೊರಟಿದ್ವಿ। ಹೋಗುವಾಗ ನಾವು ಕಾರವಾರದಿಂದ ಫಸ್ಟ್ ಪುಣಾಗೆ ಹೋಗಿ, ಪುಣಾದಿಂದ ಇಂದೋರ್ ಹೋಗಿ, ಇಂದೋರಿಂದ ಜೈಪುರ್ ಹೋಗಿ, ಅದೆಲ್ಲ ಪ್ಲೇಸಸ್ಸಲ್ಲಿ ಇರೋದು ಪ್ಲೇಸಸ್ ಎಲ್ಲ ಅಜ್ಮೇರಲ್ಲೆಲ್ಲ ಪ್ಲೇಸಸ್, ದರ್ಗಾ ಎಲ್ಲ ವಿಸಿಟ್ ಮಾಡಿ ಅದನ್ನು ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಂದ ನಾವು ಡೆಲ್ಲಿಗೆ ಹೋದ್ವಿ। ಡೆಲ್ಲಿಯಲ್ಲಿ 2 ಡೇ ರೆಸ್ಟ್ ತೊಗೊಂಡು ಅಲ್ಲಿಂದ ನಾವು ಜಮ್ಮು ಎಂಟರ್ ಮಾಡಿದ್ವಿ। ಅದರಿಂದ ನಮಗೆ ಒಂದು 250 kilometers ಕ್ರಾಸ್ ಮಾಡಲಿಕ್ಕೆ ಆಲ್ಮೋಸ್ಟ್ 11 hours ಬೇಕಾಯಿತು। ಬೆಳಗ್ಗೆ 6 ಗಂಟೆಗೆ ಹೊರಟಿದ್ವಿ, 8 o'clock ಆಗಿತ್ತು ಸಂಜೆ। ಸೊ 1 day ಶ್ರೀನಗರಲ್ಲಿ ಹಾಲ್ಟ್ ಮಾಡಿ ಶ್ರೀನಗರಲ್ಲಿರೋದೆಲ್ಲ ನೆಕ್ಸ್ಟ್ ಡೇ ಫೇಮಸ್ ಪ್ಲೇಸಸ್ ಎಲ್ಲ ಮಧ್ಯಾಹ್ನದ ತನಕ ವಿಸಿಟ್ ಮಾಡಿ ನಮ್ಮದು ಅಲ್ಲಿಂದ ಮೇನ್ ರೈಡ್, ನಮ್ಮದು ಡ್ರೀಮ್ ರೈಡ್ ಏನಿತ್ತು ಅದು ಸ್ಟಾರ್ಟ್ ಆಯಿತು ಶ್ರೀನಗರಿಂದ ವಯಾ ಕಾರ್ಗಿಲ್। ಸೊ ನಮ್ಮದು ಫಸ್ಟ್ ಜರ್ನಿ ನಾವು ಸ್ಟಾರ್ಟ್ ಮಾಡಿದ್ವಿ ಲಡಾಖಿಂದ ವೆಸ್ಟ್ ಸೈಡಲ್ಲಿ, ಅದು ವಯಾ ನುಬ್ರಾವಲ್ಲಿ ತುರ್ತುಕಿಗೆ ಹೋಗೋದು। ತುರ್ತುಕ್ಕೆ ಹೋಗಿದಾಗ ಅದು ಇಂಡಿಯಾ ಮತ್ತು ಪಾಕಿಸ್ತಾನಿಂದು ಟಾಪ್ ನಾರ್ತ್ ಟಾಪ್ ಅಲ್ಲಿರೋದೊಂದು ಲಾಸ್ಟ್ ವಿಲೇಜ್ ಅಂತ ಹೇಳ್ತಾರೆ। ಅಲ್ಲಿ ಹೋಗಿದಾಗ ತುಂಬ ಖುಷಿಯಾಯಿತು, ಅಲ್ಲಿ ಪಾಕಿಸ್ತಾನ್ ಬಾರ್ಡರಲ್ಲಿ ನಮ್ಮದು ಫ್ಲ್ಯಾಗ್ ಎಲ್ಲ ಹಾರೋದೆಲ್ಲ ನೋಡಿ ನಮಗೆ ತುಂಬ ಖುಷಿಯಾಯಿತು। ಬರುವಾಗ ನಮ್ಮ ಗ್ರೂಪಲ್ಲಿರೋರು ಒಂದು ವೆಹಿಕಲ್ ಪಂಚರ್ ಆಯಿತು, ಸೊ ಅಲ್ಲಿ ಆ ಪ್ಲೇಸಲ್ಲಿ ಒಂದು ಪಂಚರ್ ತೆಗಿಬೇಕಂತ ಹೇಳಿದರೆ ನಮ್ಮ ವೆಹಿಕಲನ್ನು ಬೇರೆ ವೆಹಿಕಲಲ್ಲಿ ಹಾಕಿ ಒಂದು 100 to 150 to 200 kilometers ಹೊರಗಡೆ ಬರಬೇಕಾಗ್ತದೆ। ನಾವು ಅಲ್ಲಿಂದ ಮತ್ತೆ ಮನಾಲಿಗೆ ಬಂದು 1 day ಸ್ಟೇ ಮಾಡಿ ಅಲ್ಲಿಂದ ನಮ್ಮದೊಂದು ಫ್ರೆಂಡಿಗೆ ಮೀಟ್ ಆಗಲಿಕ್ಕೆ ಕಸೋಲಿಗೆ ಹೋದ್ವಿ। ಕಸೋಲಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಹೊರಟ್ವಿ। ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮಗೆ ಜೈಪುರಿಗೆ ರೀಚ್ ಆಗಿದಾಗ ಗೊತ್ತಾಯಿತು ನಾವಿರೋ ಪ್ಲೇಸ್ ಎಲ್ಲಿ ಇತ್ತು, ಅಲ್ಲೆಲ್ಲ ಫ್ಲಡ್ಸ್ ಬಂದಿದೆ, ನಾವಿರೋ ಬಿಲ್ಡಿಂಗ್ ಸಹ ಬಿದ್ದಿದೆ ಅಂತ ಅದು ನೋಡಿ ಅದು ಕೇಳಿ ನಮಗೆ ತುಂಬ ಬೇಜಾರಾಯಿತು। ಮತ್ತು ಒಂದು ಲೆಕ್ಕದಲ್ಲಿ ಹೀಗೆ ಗೊತ್ತಾಯಿತು ಅಂದರೆ ಮನೆಯವರು ಪ್ರೇಯರ್ಸಿಂದ ನಾವು ಸೇಫ್ ಆಗಿ ಬಂದ್ವಿ ಅಂತ। ಅಲ್ಲಿಂದ ನಾವು ಜೈಪುರಿಗೆ ಬಂದು ಜೈಪುರಿಂದ ಶಿರ್ಡಿ ವಿಸಿಟ್ ಮಾಡಿ, ಶಿರ್ಡಿ ಟೆಂಪಲ್ ವಿಸಿಟ್ ಮಾಡಿ 12th July ಸೇಫ್ ಆಗಿ ಮನೆಗೆ ರೀಚ್ ಆದ್ವಿ। ನಾವು ಆ್ಯಕ್ಚುಲಿ ಹೋಗುವಾಗ ನಮಗೆ ಪುಣಾದಲ್ಲೇ ಮಳೆ ಸಿಕ್ಕಿತ್ತು ಫಸ್ಟಾಗಿ, ನಾವೆಲ್ಲ ಪ್ರಿಪೇರ್ ಇದ್ವಿ ಯಾಕಂತೇಳಿದರೆ ಯಾವ ಕಾರಣಕ್ಕೂ ನಮಗೆ ರೈಡ್ ರಿಟರ್ನ್ ಮಾಡಲಿಕ್ಕೆ ಇರಲಿಲ್ಲ, ಅದಕ್ಕೆ ನಾವೆಲ್ಲ ಪ್ರಿಪೇರ್ ಲಗೇಜ್ ಎಲ್ಲ ಪ್ಲಾಸ್ಟಿಕ್ಕಿಂದ ಕವರ್ ಮಾಡಿ ವಾಟರ್ ಪ್ರೂಫ್ ಜಾಕೆಟ್ ಶೂಸ್ ಎಲ್ಲ ಹಾಕ್ಕೊಂಡು ಎಲ್ಲ ಪ್ರಿಪೇರ್ ಆಗಿದ್ವಿ। ಆ್ಯಕ್ಚುಲಿ ಫಸ್ಟ್ ನಮಗೆ ಫ್ಲಡ್ಸ್ ಆಗಿದ್ದು ಅಂತ ಗೊತ್ತಾಗಿದ್ದರೆ ಆ್ಯಕ್ಚುಲಿ ಅಮರನಾಥ್ ಯಾತ್ರೆ ನಡೀತಾ ಇದೆ ಜಮ್ಮು ಕಾಶ್ಮೀರಲ್ಲಿ, ಅಮರನಾಥ್ ಯಾತ್ರೆ ನಡೆದಿದ್ದರಿಂದ ತುಂಬ ವೆಹಿಕಲ್ಸ್ ಬೇರೆ ಬೇರೆ ಸ್ಟೇಟಿಂದ ಇಲ್ಲಿ ಜಮ್ಮುಗೆ ಬರ್ತಾ ಇದೆ। ಸೊ ನಾನು ಹೇಳಿದೆ ಅಲ್ಲ ಜಮ್ಮುವಿಂದ ಶ್ರೀನಗರ್ ಏನು ರೂಟ್ ಇದೆ ಅದ್ರ ಮಿಡಲಲ್ಲಿ ಅಮರನಾಥ್ ಬರುತ್ತೆ, ನಮಗೆ 250 kilometers ಕ್ರಾಸ್ ಮಾಡಲಿಕ್ಕೆ 11 hours ಬೇಕಾಯಿತು। ನಾವು ಅಲ್ಲಿಂದ ಲೇ ಎಂಟರ್ ಮಾಡಿದಾಗ ನಮ್ಗೆ ಗೊತ್ತಾಯಿತು ಅಲ್ಲಿ ಫ್ಲಡ್ಸ್ ಆಗಿದೆ ಅಂತ, ಅಲ್ಲಿ ಎಲ್ಲ ಲ್ಯಾಂಡ್ ಸ್ಲೈಡ್ಸ್ ಮತ್ತು ಕಲ್ಲೆಲ್ಲ ಬೀಳೋದು ಸ್ಟಾರ್ಟ್ ಆಗಿತ್ತು ಮೇಲಿಂದ।
ಅದಾದ್ಮೇಲೆ ಲೇಯಲ್ಲಿ ಎಲ್ಲ ರೂಟ್ಸ್ ನಮಗೆ ಕ್ಲಿಯರ್ ಆಗಿತ್ತು, ಅಲ್ಲಿ ಏನು ತೊಂದರೆ ಆಗಲಿಲ್ಲ. ಇನ್ನು ಪ್ರತಿದಿನ 600 ಕಿಲೋಮೀಟರ್ ದೂರ ಕ್ರಮಿಸುವ ಗುರಿಯೊಂದಿಗೆ ಹೊರಟಿದ್ದ ನಾವು ಜೈಪುರ್ ಬಳಿ ಹೆದ್ದಾರಿ ಪಕ್ಕವೇ ಟೆಂಟ್ ಹಾಕಿ ರಾತ್ರಿ ತಂಗಿದ್ದೆವು. ಆದರೆ ಬೆಳಿಗ್ಗೆ 4 ಗಂಟೆಗೆ ಭಾರಿ ಮಳೆಯಿಂದ ಟೆಂಟ್ ಹಾರಿ ಹೋಗಿತ್ತು. ಆದರೆ ಪುಣೆ, ಇಂದೋರ್, ಅಜ್ಮೇರ್, ಜೈಪುರ್, ಆಗ್ರಾ, ದೆಹಲಿ, ಪಠಾಣ್ಕೋಟ್, ಅಮೃತಸರ್, ಜಮ್ಮು, ಶ್ರೀನಗರ, ಕಾರ್ಗಿಲ್, ನೇಹ, ಲಡಾಖ್, ಸರ್ಚು, ಮಲಾಲಿ, ಶಿಲ್ಮಾ, ಚಂಡೀಗಢ್ ಹೀಗೆ ದೇಶದ ಪ್ರಮುಖ ಊರುಗಳನ್ನ ಸುತ್ತಿ ಸುರಕ್ಷಿತವಾಗಿ ಮರಳಿದ್ದೇವೆ. ಅಮೃತಸರದಲ್ಲಿ ವಾಘಾ ಬಾರ್ಡರ್, ಕಾರ್ಗಿಲ್ನ ಹುತಾತ್ಮರ ಸ್ಮಾರಕಗಳು ಮರೆಯಲಾಗದ ಅನುಭವ. ದೇಶದ ಪ್ರತಿಯೊಬ್ಬರು ನೋಡಲೇಬೇಕಾದ ಸ್ಥಳಗಳು ಎನ್ನುತ್ತಾರೆ ಪ್ರಕಾಶ್ ನಾಯ್ಕ್. ಬೈಟ್ ನಮ್ಮ ಡ್ರೀಮ್ ಆ್ಯಕ್ಚುಲಿ 3-4 ವರ್ಷ ಹಿಂದ್ಗಡೆನೆ ಇತ್ತು. ಅಂದರೆ ಅದು ಕರೋನಾ ಬಂತು, ಅದು ಬಂತು, ಹೋಗ್ಲಿಕ್ಕಾಗಲಿಲ್ಲ. ಈಗ ಇವನು ನಮ್ಮ ದರ್ಶನ್ ಫ್ರೆಂಡ್ ಹೇಳ್ದ ನಾಳೆ ಹೋಗೋಣ ಅಂತ. ಓಕೆ ಹೋಗ್ಬಿಡುವ ಅಂತ ಪ್ಲ್ಯಾನ್ ಅಂದರೆ ಎಷ್ಟು ಏನು ಪ್ಲ್ಯಾನ್ ಮಾಡಲಿಲ್ಲ ಆಗಿದ್ರು. ಕಾಮನ್ ಆಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ರು. ಇಲ್ಲಿಂದ ಪರ್ ಡೇ 600 ಕಿಲೋಮೀಟರ್ ರೈಡ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅದೇ ಪ್ರಕಾರ ಹೋಗ್ತಾಯಿದ್ವಿ. ಇಲ್ಲಿಂದ ನಮ್ಮ ದೆಲ್ಲಿ ತನಕ ಸೇಮ್ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ ನಾವು. 600 ಕಿಲೋಮೀಟರ್ ಪ್ಲ್ಯಾನ್ ಮಾಡೋದು ಸಾಯಂಕಾಲ 9 ಗಂಟೆ 10 ಗಂಟೆ ಒಳಗೆ ರೂಮ್ ಮಾಡ್ಕೊಂಡು ರೂಮ್ನ ಸ್ಟೇ ಮಾಡ್ತಿದ್ವಿ. ಅದ ನಂತರ ದೆಲ್ಲಿಯಿಂದ ಆ ಸೈಡ್ ಸ್ವಲ್ಪ ರೋಡೆಲ್ಲ ಟಫ್ ಇದೆ, ಅಲ್ಲಿ ಸ್ಲೋ ಆಯಿತು ನಮ್ಮದು. ಕಡೆಗೆ ಅಲ್ಲಿ ಲೇನ್ ಅಂತರ ಪರ್ ಡೇ 200 ಕಿಲೋಮೀಟರ್, ಯಾಕಂದರೆ ಅಲ್ಲಿ ರೋಡೇ ಇಲ್ಲ. 200 ಕಿಲೋಮೀಟರ್ ಮೇಲೆ ರನ್ನಿಂಗ್ ರೈಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಕ್ಲೈಮೇಟ್ ಅಂತೂ ನಮಗೆ ಭಾಳ ಇದು ಕೊಟ್ಟಿದೆ, ಜೊತೆ ಕೊಟ್ಟಿದೆ. ಕ್ಲೈಮೇಟ್ ಸರಿ ಇಲ್ಲದ ನಾವು ರೈಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಭಾಳ ಕಷ್ಟ ಆಗ್ತಿತ್ತು. ಅದು ನಮಗೆ ಭಾಳ ತ್ರಾಸಾಗಿದ್ದು ಅಂದರೆ ಒಂದು ಕರ್ದುಂಗ್ಲ. ನಾವು ಆ್ಯಕ್ಚುಲಿ ವಿಂಟರ್ ಗ್ಲೌಸ್ ತೊಗೊಳ್ಳಿಲ್ಲ ಆಗಿದ್ರು, ಎಲ್ಲ ಪ್ರಿಪೇರ್ ಇದ್ವಿ, ವಿಂಟರ್ ಗ್ಲೌಸ್ ತೊಗೊಳ್ಳಿಲ್ಲ. ರೈಡ್ ಮಾಡಬೇಕಂತ ಕೈ ಜೂಮ್ ಹಿಡಿದ್ಬಿಡ್ತದೆ, ಫುಲ್ ಹಾರ್ಡಾಗಿಬಿಡ್ತದೆ. ಅಲ್ಲಿ ಕರ್ದುಂಗ್ಲ ಒಂದು ಪ್ರಾಬ್ಲಮ್ ಆಯಿತು. ಅದ ನಂತರ ನಮ್ಮದು ಲೇಟು ಲೇ ಅಲ್ಲ, ಯಾವುದು ಸರ್ಚು ಟು ಮನಾಲಿ, ಆ ರೋಡ್ ಫುಲ್ ಐಸ್ ಇದೆ. ಫುಲ್ ಅಂದರೆ ನಮ್ಗೆ ಅವತ್ತು ಇದು ಸ್ನೋಫಾಲ್ ಸ್ಟಾರ್ಟ್ ಆಗಿತ್ತು, ಅದು ಭಾಳ ಬ್ರೀತಿಂಗ್ ಪ್ರಾಬ್ಲಮ್ ಆಯಿತು. ಅದ ನಂತರ ಭಾಳ ಪ್ರಾಬ್ಲಮ್ ಆಯಿತು. ರೋಡು ಭಾಳ ಟಫ್ ರೋಡ್ ಅಂದರೆ ಹೇಳಿದ್ರೆ ನಮ್ಮದು ರೈಡ್ನ ಅದೇ ಭಾಳ ಟಫ್ ರೋಡ್ ಇದೆ. ಕಣ್ಣಲ್ಲಿ ಅಂದರೆ ಖುಷಿಯಿಂದ ಬಂತು, ಅದು ಸ್ವಲ್ಪ ತ್ರಾಸ ಆಯಿತು. ಅದು ಫೀಲಿಂಗೇ ಬೇರೆ ಇರ್ತದೆ. ಅಂದರೆ ನಾವು ಅಲ್ಲಿ ಅಚೀವ್ಮೆಂಟ್ ಮಾಡಿದ್ವಿ ಅಂತ ಹೇಳ್ಕೊಳ್ಳೆ. ಎಲ್ಲದಕ್ಕಿಂತ ಖುಷಿಯಾಗಿದ್ದು ನಮಗೆ 19,000 ಇದು ಮಾಡ್ತೀವಲ್ಲ ಉಮ್ಮಿಂಗ್ಲ, ಅಲ್ಲಿ ಭಾಳ ಖುಷಿ ಆಯಿತು. ಅಂದರೆ ಅಲ್ಲಿ ಹೋಗ್ಬೇಕಲ್ಲಿ ಭಾಳ ಸ್ಟ್ರಗಲ್ ಮಾಡಿದ್ವಿ ನಾವು, ಗಾಡಿನೇ ಹತ್ತಾ ಇರಲಿಲ್ಲ. ಗಾಡಿ ಆ್ಯಕ್ಚುಲಿ ಗಾಡಿ ಫಸ್ಟ್ ಗೇರಲ್ಲಿ ಹಾಕಿದ್ರೂ ಏರ್ತಾ ಇರಲಿಲ್ಲ, ದೂಡಬೇಕಾಗಿತ್ತು, ರಿಟರ್ನ್ ಬರ್ತಿತ್ತು. ಅಂದರೆ ಪಿಕಪ್ಪೇ ಸಿಗ್ತಾ ಇಲ್ಲ, ಇದು ಆಕ್ಸಿಜನ್ ಕಡಿಮೆ ಇತ್ತು ಅಲ್ಲಿ. ಅದು ಮುಟ್ಟಿದ್ದು ಭಾಳ ಖುಷಿ ಆಯ್ತು ನಮಗೆ. ಇನ್ನೊಂದು ಟಾಪ್ ಆಗ್ತಾಯಿದೆ ಅಂತ ಇನ್ನು ನೆಕ್ಸ್ಟ್ ಟ್ರಿಪ್ ಅಲ್ಲೇ ಮಾಡ್ತೀವಿ. ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೆ ಮುಂದೆ ಮಾಡಿದರೆ ಮಾಡ್ತೇವೆ ಮುದ್ದಾಮ್. ಫ್ಲಡ್ಡಿನ ಸಮಸ್ಯೆ ಅಂದರೆ ನಾವು ಇವ್ರದ್ದು ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಫ್ರೆಂಡ್ಸ್ ಆಶೀರ್ವಾದದಿಂದ ನಾವು ಬಂದು ಮಾಡ್ತೇವೆ. ಯಾಕಂದರೆ ಒಂದು ಡೇನೂ ಅಲ್ಲ, 10 ಅವರ್ಸ್ ಮಿನಿಮಮ್, 10 ಅವರ್ಸ್ ನಾವು ಅಲ್ಲಿ ಇರ್ತಿದ್ರೆ ರಿಟರ್ನ್ ಬರ್ಲಿಕ್ಕೆ 15 ಡೇಸ್ ಅವ್ರು ಹೋಗ್ತಿತ್ತು. ಇಲ್ಲ ನಮ್ಮದು ಹೇಳಿ ಆಗ್ತಾರೆ, ಅದೇ ರೂಮ್ನ ಇದ್ರೆ ನಾವು ಹೋಗ್ತಿದ್ವಿ. ಒಟ್ಟಾರೆ ಪ್ರವಾಸಿ ತಾಣಗಳನ್ನು ಸುತ್ತಲೂ ಪ್ರವಾಸ ಕೈಗೊಂಡಿದ್ದ ಬೈಕ್ ರೈಡರ್ಗಳು ಉತ್ತರ ಭಾರತದಲ್ಲಿ ಎದುರಾದ ಪ್ರವಾಹದಿಂದ ಅದೃಷ್ಟವಶಾತ್ ಪಾರಾಗಿ ಮರಳಿ ಕುಟುಂಬವನ್ನು ಸೇರಿಕೊಂಡಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್.